Hello student, ಈ video ದಲ್ಲಿ ನಾವು ನಿಮ್ಮ second PUC ಅಲ್ಲಿ ಬರುವಂತಹ verb ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದರ ಬಗ್ಗೆ discussion ಮಾಡೋಣ. So ನಿಮ್ಮ question paper ನಲ್ಲಿ 13ನೇ ನಂಬರ್ಗೆ ಪ್ರಶ್ನೆ ಇರುತ್ತೆ. Complete the following by filling the blanks using the right form of the verb. So verb ನ ಬಳಸಿ ನಿಮಗೆ ಉತ್ತರವನ್ನ ಬರೀಬೇಕಾಗಿರುತ್ತೆ. So ಒಂದು paragraph ಕೊಟ್ಟಿರ್ತಾರೆ, ಅದರಲ್ಲಿ 3 ಬಿಟ್ಟಸ್ಥಳ ಇಟ್ಟಿರ್ತಾರೆ. ಆ 3 ಬಿಟ್ಟಸ್ಥಳ ತುಂಬೋದ್ರಿಂದ ನಿಮಗೆ 3 ಅಂಕಗಳು ದೊರೆಯುತ್ತೆ. ಇದಕ್ಕೆ ಉತ್ತರ ಬರಿಬೇಕಂದ್ರೆ ನೀವು ಏನು ಫಾಲೋ ಮಾಡಬೇಕು ರೂಲ್ಸ್ ನ ಅದನ್ನ ಈಜಿಯಾಗಿ ಟ್ರಿಕ್ಸ್ ಮಾಡಿದೀವಿ ಅದನ್ನ ಹೇಳ್ತಾ ಇದೀನಿ. ಸೋ ಮೊದಲಿಗೆ ಏನು ನೆನಪಿಟ್ಕೊಳ್ಳಿ, ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಏನಿದೆಯಲ್ಲ, ಸೊ ಇದನ್ನ ಆಸ್ ಇಟ್ ಈಸ್ ನೀವು ಪ್ಯಾರಾಗ್ರಾಫ್ ನ ಆನ್ಸರ್ ಶೀಟ್ ನಲ್ಲಿ ಬರಿಬೇಕು. ಬರೆಯುವಾಗ ಕೊಟ್ಟಿರುವಂತ ಈ ಬ್ರಾಕೆಟ್ ಪ್ರಶ್ನೆ ಏನಿದೆ ಇದೇ ನಿಮ್ಮ ಪ್ರಶ್ನೆ, ಸೊ ಇದನ್ನು ಮಾತ್ರ ರಿಪೀಟ್ ಬರಿಬಾರ್ದು. ಇದ್ರ ನಂತರ ನೆಕ್ಸ್ಟ್ ಎರಡನೇ ಕೆಲಸ ಏನಂದ್ರೆ ನಿಮ್ದು ಕೊಟ್ಟಿರುವಂತ ಬಿಟ್ಟ ಸ್ಥಳ ಏನಿದೆ ಇದರಲ್ಲಿ ಒಂದಲ್ಲ ಆನ್ಸರ್ ಎರಡು ಬರಿಬೇಕಾಗುತ್ತೆ. ಇದು ನಿಮ್ದು ಪಿ ಯು ಸಿ ಫಸ್ಟ್ ಇಯರ್ ಆಗಿದ್ರೆ ಕೇವಲ ಒಂದು ಪದವನ್ನು ಅಷ್ಟೇ ಬರಿತೀವಿ. ಕೊಟ್ಟಿರುವಂತ ಬ್ರಾಕೆಟ್ ನಲ್ಲಿರುವಂತ ಶಬ್ದವನ್ನ ಪಾಸ್ಟ್ ಟೆನ್ಸ್ ಮಾಡಿ ಅದನ್ನ ಆನ್ಸರ್ ಬರಿತಿದ್ವಿ. ಆದ್ರೆ ಇದು ಸೆಕೆಂಡ್ ಪಿ ಯು ಸಿ ಅಲ್ಲಿ ವರ್ಬ್ ಗೆ ಎರಡು ಉತ್ತರವನ್ನ ಬರಿಬೇಕು ನೀವು. ಒಂದು ಹೆಲ್ಪಿಂಗ್ ವರ್ಬ್ ನ ಬರಿಬೇಕು, ಒಂದು ವರ್ಬ್ ನ ಬರಿಬೇಕು. ಸೊ ಹೆಲ್ಪಿಂಗ್ ವರ್ಬ್ ಇಂಗ್ಲಿಷ್ ನಲ್ಲಿ 14 ಇದೆ. 14 ಹೆಲ್ಪಿಂಗ್ ವರ್ಬ್ ನಲ್ಲಿ ನೀವು ಎರಡನ್ನು ಮಾತ್ರ ನೆನ್ಪಿಟ್ಕೋಬೇಕು. ಒಂದು ವಾಸ್ ಯಾವಾಗ ಯೂಸ್ ಮಾಡ್ತೀವಿ, ಒಂದು ವೇರ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೆನ್ಪಿಟ್ಕೋಬೇಕು. ಸೊ ವೇರ್ ಯೂಸ್ ಮಾಡೋದು ಯಾವಾಗ ಯಾವಾಗ, ಈ ಬಿಟ್ಟ ಸ್ಥಳ ಏನಿರುತ್ತೆ ಅದ್ರ ಹಿಂದಿರೋ ಶಬ್ದ, ಬಿಟ್ಟ ಸ್ಥಳದಲ್ಲ ಹಿಂದಿರೋ ಶಬ್ದವನ್ನು ನೋಡ್ಬೇಕು. ಸೊ ಅದೇನಾದ್ರೂ ದೇ ಅಂತ ವರ್ಡ್ ಇದ್ರೆ, ಅಲ್ಲಿ ಏನಾದ್ರೂ ದೆಮ್ ಅಂತ ಇದ್ರೆ, ಅಲ್ಲಿ ವಿ ಅಂತ ಇದ್ರೆ, ಪೀಪಲ್ ಅಂತ ಇದ್ರೆ, ಅಥವಾ ಅದಕ್ಕೆ ಎಸ್ ಅನ್ನೋ ಶಬ್ದವನ್ನು ಕೊಟ್ಟಿದ್ರೆ, ದೇ ದೆಮ್ ದೀಸ್ ಪೀಪಲ್ ವಿ ಇವು ಶಬ್ದಗಳು ಇರಬೇಕು. ಇಲ್ಲ ಅದಕ್ಕೆ ಕೊನೆಗೆ ಎಸ್ ಅನ್ನೋ ಶಬ್ದ ಇರಬೇಕು, ಅಂದ್ರೆ ಪ್ಲೂರಲ್ ಇರಬೇಕು. ಅವಾಗ ನಾವು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ವೇರ್ ನ ಬಳಸ್ತೀವಿ. ಯಾವಾಗ ಪ್ರಶ್ನೆ ಬಿಟ್ಟ ಸ್ಥಳದ ಹಿಂದ್ಗಡೆ ದೇ ದೆಮ್ ಪೀಪಲ್ ವಿ ಅಥವಾ ದೀಸ್ ಈ ಐದು ಶಬ್ದಗಳು ಇರೋದಿಲ್ಲ, ಅಥವಾ ಅದಕ್ಕೆ ಕೊನೆಯದಾಗಿ ಎಸ್ ಅನ್ನೋ ಶಬ್ದ ಇರೋದಿಲ್ಲ, ಅವಾಗ ನಾವು ವಾಸ್ ಅನ್ನ ಬಳಸ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂತ ಶಬ್ದಕ್ಕೆ ಲಾಸ್ಟ್ಗೆ ಏನಿದೆ ಎಸ್ ಇದೆ, ಆದ್ರಿಂದ ನಾ ಇಲ್ಲಿ ಯಾವುದನ್ನು ಬಳಸ್ತೀನಿ, ಡಬ್ಲ್ಯೂ ಇ ಆರ್ ಇ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಬಳಸ್ತೀನಿ. ಇನ್ನೆರಡು ಶಬ್ದಗಳು ಏನಿದೆ ಇದರಲ್ಲಿ, ಎಲ್ಲೂ ದೇ ದೆಮ್ ದೀಸ್ ಪೀಪಲ್ ವಿ ಅನ್ನೋ ಶಬ್ದ ಕಾಣ್ತಾ ಇಲ್ಲ ನಮಗೆ, ಮತ್ತು ಅಲ್ಲಿ ಎಸ್ ಕೂಡ ಇಲ್ಲ, ಲಾಸ್ಟ್ಗೆ ಎಕ್ಸ್ ಕೂಡ ಇಲ್ಲ. ಆದ್ರಿಂದ ನಾ ಇಲ್ಲಿ ಏನು ಬಳಸ್ತೀನಿ, ವಾಸ್ ನ ಬಳಸ್ತೀನಿ, ವಾಸ್ನ ಬಳಸ್ತೀನಿ. ಸೊ ಇವುಗಳನ್ನ ಬಳಸಿದ ನಂತರ ನಿಮ್ಮ ಕೆಲಸ ಏನು, ಈಗ ಹೆಲ್ಪಿಂಗ್ ವರ್ಬ್ ಆಯ್ತು. ಸೊ ಇಂಗ್ಲಿಷ್ ನಲ್ಲಿ ಒಟ್ಟು 14 ಹೆಲ್ಪಿಂಗ್ ವರ್ಬ್ ಇದೆ. ಈ 14 ಹೆಲ್ಪಿಂಗ್ ವರ್ಬ್ ನಲ್ಲಿ ನೀವು ಎರಡು ಹೆಲ್ಪಿಂಗ್ ವರ್ಬ್ ನ ನಿಮ್ಮ ಉತ್ತರದಲ್ಲಿ ಬಳಸಬೇಕಾಗುತ್ತೆ. ಈ ಎರಡು ಹೆಲ್ಪಿಂಗ್ ವರ್ಬ್ ನ ನೀವು ಉತ್ತರವನ್ನಾಗಿ ಬಳಸುವಾಗ ವಾಸ್ ಯಾವಾಗ ಬಳಸ್ತೀವಿ, ವೇರ್ ಯಾವಾಗ ಬಳಸ್ತೀವಿ ನೆನ್ಪಿಟ್ಕೋಬೇಕು. ಸೊ ವೇರ್ ಅನ್ನೋ ಶಬ್ದವನ್ನು ಯಾವಾಗ ಬಳಸ್ತೀವಿ, ಪ್ರಶ್ನೆಯ ಹಿಂದೆ ಅಂದ್ರೆ ಬೆಟ್ಟ ಸ್ಥಳದ ಹಿಂದ್ಗಡೆ ದೇ ದೆಮ್ ಪೀಪಲ್ ವಿ ದೀಸ್ ಈ ಐದರಲ್ಲಿ ಯಾವುದಾದ್ರೂ ಒಂದು ಶಬ್ದ ಬಂದಿರಬೇಕು. ಇಲ್ಲ ಅವ್ರು ಕೊಟ್ಟಿರುವಂತ ಬಿಟ್ಟ ಸ್ಥಳದ ಹಿಂದಿನ ಪದಕ್ಕೆ ಎಸ್ ಇರಬೇಕು ಲಾಸ್ಟ್ಗೆ. ಈಗ ಒಂದೇದು ಇದೆ ನೋಡ್ರಿ, ಬ್ಯಾಂಕ್ ಅನ್ನೋ ಬದಲಿ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ, ಅದು ಪ್ಲೂರಲ್ ಇದೆ, ಆದ್ರಿಂದ ಇಲ್ಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ವೇರ್ ನ ಬಳಸ್ತೀವಿ. ಇನ್ನೆರಡು ಪದದಲ್ಲಿ ಇನ್ನು ಎರಡು ಬಿಟ್ಟ ಸ್ಥಳ ಏನಿದೆ ಅದರ ಹಿಂದ್ಗಡೆ ದೇ ದೆಮ್ ದೀಸ್ ಪೀಪಲ್ ವಿ ಅನ್ನೋ ಶಬ್ದನೂ ಬಂದಿಲ್ಲ, ಮತ್ತು ಎಸ್ ಅನ್ನೋ ಪದನೂ ಬಂದಿಲ್ಲ, ಆದ್ರಿಂದ ಅಲ್ಲಿ ವಾಸ್ ಅನ್ನ ಬಳಸಿದೀವಿ. ಸೊ ಈ ವಾಸ್ ಮತ್ತು ವೇರ್ ನ ಬಳಸೋದಾದ ನಂತರ ಬ್ರಾಕೆಟ್ ನಲ್ಲಿ ಶಬ್ದವನ್ನು ಕೊಟ್ಟಿರ್ತಾರೆ, ಆ ಶಬ್ದಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇಲ್ಲೊಂದು ಲಿಸ್ಟ್ ಬರೆದಿದ್ದೀನಿ, ಒಂದು 15ರಿಂದ 18 ಶಬ್ದಗಳ ಒಂದು ಲಿಸ್ಟ್ ನ ಬರೆದಿದ್ದೀನಿ. ಸೊ ಈ ಲಿಸ್ಟ್ ನ ನೀವು ನೋಡ್ಕೋಬೇಕು. ಸೊ ಈ ಲಿಸ್ಟ್ ನ ನೋಡ್ಕೋದ್ರಿಂದ ಏನಾಗುತ್ತೆ, ಇದರಲ್ಲಿ ಬಂದಂತ ಪದಗಳು ಏನಿದೆ ಇವಕ್ಕೆ ನೀವು ಪಾಸ್ಟ್ ಟೆನ್ಸ್ ನ ಬೈಪಾಟ್ ಹಾಕ್ಬೇಕು. ಉದಾಹರಣೆಗೆ ಇಲ್ಲಿ ಬಿಲ್ಡ್ ಬಿಲ್ಟ್ ಅಂತ ಬರೆದಿದೆ, ಬ್ರಿಂಗ್ ಬ್ರೌಟ್ ಅಂತ ಬರೆದಿದೆ, ಕ್ಯಾಚ್ ಕಾಟ್ ಅಂತ ಬರೆದಿದೆ, ಕಮ್ ಕೇಮ್ ಅಂತ ಬರೆದಿದೆ. ಸೊ ಈ ಪದಗಳನ್ನು ಬಿಟ್ಟು ಬೇರೆ ಪದಗಳು ಬ್ರಾಕೆಟ್ ನಲ್ಲಿ ಬಂದ್ರೆ ನೀವು ಯಾವ ರೀತಿ ಪಾಸ್ಟ್ ಟೆನ್ಸ್ ಮಾಡಬಹುದು ಅಂದ್ರೆ ಬರೀ ಇಡಿ ಅಂತ ಹಚ್ಚಿದ್ರೆ ಸಾಕು, ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ವರ್ಬ್ ಗೆ ಪಾಸ್ಟ್ ಟೆನ್ಸ್ ಮಾಡುವಾಗ ಈಗ ಬ್ರಾಕೆಟ್ ನಲ್ಲಿ ಯಾವ ಶಬ್ದ ಇದೆ ನೋಡೋಣ. ಇಲ್ಲಿ ಒಂದೇ ಬಿಟ್ಟ ಸ್ಥಳಕ್ಕೆ ಫೋರ್ಸ್ ಅನ್ನೋ ಶಬ್ದ ಇದೆ, ನಾ ಕೆಳಗಡೆ ಕೊಟ್ಟಿರುವಂತ ಪದದಲ್ಲಿ ಈ ಪದ ಇಲ್ಲ. ಸೊ ಇದನ್ನ ಪಾಸ್ಟ್ ಟೆನ್ಸ್ ಹೇಗೆ ಮಾಡೋದು, ಬರೀ ಡಿ ಹಚ್ಚಿದ್ರೆ ಸಾಕು, ಫೋರ್ಸ್ ಫೋರ್ಸ್ಡ್. ಎರಡನೇ ಬಿಟ್ಟ ಸ್ಥಳದ ಬ್ರಾಕೆಟ್ ನಲ್ಲಿ ಇರುವಂತ ಶಬ್ದ ಮೇಕ್ ಅಂತ ಇದೆ. ಸೊ ನಾ ಕೊಟ್ಟಿರುವಂತ ಈ ಲಿಸ್ಟ್ ನಲ್ಲಿ ಮೇಕ್ ಅನ್ನೋ ಪದ ಇದೆ, ಮೇಕ್ ಅನ್ನೋ ಪದ ಈ ಲಿಸ್ಟ್ ನಲ್ಲಿ ಇದೆ. ಸೊ ಮೇಕ್ ಅನ್ನೋ ಶಬ್ದ ಬಂದಾಗ ನೀವು ಉತ್ತರ ಮೇಡ್ ಅನ್ನೋ ಶಬ್ದ ಬರಿಬೇಕಾಗತ್ತೆ. ಸೊ ಮೇಕ್ ತೆಗೆದು ನಾವು ಮೇಡ್ ಅನ್ನೋ ಪದವನ್ನ ಬರಿತೀವಿ, ಮೇಕ್ ಅನ್ನೋ ಶಬ್ದ ಜಾಗದಲ್ಲಿ ಮೇಡ್ ಅನ್ನೋ ಶಬ್ದವನ್ನ ಪಾಸ್ಟ್ ಟೆನ್ಸ್ ಆಗಿ ಬರಿತೀವಿ. ಸೊ ಯಾವಾಗ ನಾವು ಪಾಸ್ಟ್ ಟೆನ್ಸ್ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅದ್ರ ಬಗ್ಗೆ ಗೊತ್ತಿರಬೇಕು. ಬ್ರಾಕೆಟ್ ನಲ್ಲಿರುವ ಪದಗಳನ್ನ ನೀವು ಪಾಸ್ಟ್ ಟೆನ್ಸ್ ಮಾಡಿ ಬರೆಯೋದೇ ಇದ್ರ ಉತ್ತರ. ಸೊ ಈ ಪಾಸ್ಟ್ ಟೆನ್ಸ್ ಮಾಡುವಾಗ ಎರಡು ರೀತಿ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಒಂದು, ಕೆಳಗಡೆ ಕೊಟ್ಟಿರುವಂತ ಈ ಲಿಸ್ಟಿನ ತಳಗಡೆ ಏನು ಒಂದು ಲಿಸ್ಟ್ ಕೊಟ್ಟಿದ್ದೀನಿ ವರ್ಬದ್ದು, ಆ ಲಿಸ್ಟ್ ನಲ್ಲಿ ಬರುವಂತ ಪದಗಳಿಗೆ ಫಿಕ್ಸ್ ನೀವು ವರ್ಡ್ ನ ನೋಡ್ಕೋಬೇಕು, ಇವೇ ಇದಕ್ಕಿದೆ ಪಾಸ್ಟ್ ಟೆನ್ಸ್ ಅಂತ. ಗೋಗೆ ವೆಂಟು, ಕಮ್ಮು ಕೇಮು, ಈ ರೀತಿ ಶಬ್ದಗಳನ್ನ ನೋಡ್ಕೋಬೇಕು. ಅವ ಕೊಟ್ಟಿರುವಂತ 13ರಿಂದ 15 ಶಬ್ದದ ಲಿಸ್ಟ್ ನ ಬಿಟ್ಟು ಯಾವುದೇ ಪದವನ್ನು ಅವ್ರ ಬ್ರಾಕೆಟ್ ನಲ್ಲಿ ಕೊಡಿ, ಕೊಡ್ಲಿ. ಅವಾಗ ನೀವು ಪಾಸ್ಟ್ ಟೆನ್ಸ್ ಹೇಗೆ ಮಾಡೋದಂದ್ರೆ ಇಡಿ ಹಚ್ಚಿದ್ರೆ ಸಾಕು, ಕೆಲವೊಂದಿಷ್ಟು ಪದಗಳಿಗೆ ಆಲ್ರೆಡಿ ಲಾಸ್ಟ್ ವರ್ಡ್ ಇ ಇರುತ್ತೆ, ಅದಕ್ಕೆ ಡಿ ಹಚ್ಚಿದ್ರೆ ಸಾಕು, ಕೆಲವೊಂದಕ್ಕೆ ಇ ಲಾಸ್ಟ್ ಇರಲ್ಲ, ಇ ಡಿ ಎರಡು ಹಚ್ಚಬೇಕು ಪಾಸ್ಟ್ ಟೆನ್ಸ್ ಆಗ್ಬೇಕಂದ್ರೆ. ಈಗ ಮೇಕ್ ಅನ್ನೋ ಪದ ಏನಿದೆಯಲ್ಲ ಇದನ್ನು ಪಾಸ್ಟ್ ಟೆನ್ಸ್ ಮಾಡ್ತೀವಿ, ಮೇಕ್ ಇದ್ದಿದ್ದು ಹೋಗಿ ಇಲ್ಲಿ ಆನ್ಸರ್ ಏನು ಬರಬೇಕು, ಮೇಡ್, ಮೇಡ್ ಅನ್ನೋ ಪದ ಬರಬೇಕು. ಇನ್ನು ಮೂರನೇ ಬಿಟ್ಟ ಸ್ಥಳ ಬ್ರಾಕೆಟ್ನಲ್ಲಿ ಏನಿದೆ, ಗಿವ್, ನಾ ಬರೆಸಿರುವಂಥ ಲಿಸ್ಟ್ನಲ್ಲಿ ಗಿವ್ ಶಬ್ದ ಇದೆ. ಸೊ ಆ ಗಿವ್ ಗಿವನ್ ಆಗುತ್ತೆ ಆನ್ಸರ್.
ಗಿವನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್, ಬಿಟ್ಟ ಸ್ಥಳದ ಹಿಂದ್ಗಡೆ ಏನಿದೆ ಸ್ಟೋರೀಸ್, ಲಾಸ್ಟ್ ಏನು ಬಂದಿದೆ ಎಸ್ ಅಂದರೆ ಪ್ಲೂರಲ್ ಇದೆ, ಆದ್ದರಿಂದ ನಾವು ಇಲ್ಲಿ ಏನಿಸ್ತೀವಿ ವೇರ್. ಸೊ ವಾಸ್ ವೇರ್ ಹಚ್ಚುವಾಗ ನಾ ಏನೇನು ನೋಡ್ಬೇಕಂತ ಇದ್ದೆ ಅವ್ರ ರೂಲ್ಸ್ನ ನೋಡ್ಕೊಳ್ಳಿ. ಸೊ ಬಿಟ್ಟ ಸ್ಥಳದ ಹಿಂದ್ಗಡೆ ಇಲ್ಲಿ ಏನಿದೆ ಎರಡನೇ ಬಿಟ್ಟ ಸ್ಥಳದ ಹಿಂದ್ಗಡೆ ಎಲ್ಲೂ ದೇ ದೆಮ್ ದೀಸ್ ಪೀಪಲ್ ವಿ ಅಥವಾ ಲಾಸ್ಟ್ಗೆ ಎಸ್ ಅನ್ನೋ ಶಬ್ದ ಇಲ್ಲ. ಸೊ ಇಲ್ಲದ್ರಿಂದ ನಾವು ವಾಸ್ ಅಂತ ಬಳಸ್ತೀವಿ, ಇದ್ರೆ ವೇರ್ ಬಳಸ್ತಿದ್ವಿ. ನೆಕ್ಸ್ಟ್ ಬಿಟ್ಟ ಸ್ಥಳ ನೋಡಿ, ಇಲ್ಲೂ ಕೂಡ ದೀಸ್ ದೆಮ್ ದೇ ಪೀಪಲ್ ವಿ ಅನ್ನೋ ಶಬ್ದ ಬಂದಿಲ್ಲ ಬಿಟ್ಟ ಸ್ಥಳದ ಹಿಂದ್ಗಡೆ. ಸೊ ಬಂದಿಲ್ಲ ಅಂದರೆ ವಾಸ್ ಹಚ್ಚಬೇಕು, ಬಂದಿದ್ದರೆ ವೇರ್ ಹಚ್ಚಬೇಕು. ಸೊ ಈಗ ವಾಸ್ ಹಚ್ಚು ವೇರ್ ಹಚ್ಚುದು ಐದು ನಂತರ ಆದ ನಂತರ ಬ್ರಾಕೆಟ್ನಲ್ಲಿರೋ ಪದಗಳನ್ನು ನೋಡ್ಕೋಬೇಕು. ಸೊ ಬ್ರಾಕೆಟ್ನಲ್ಲಿರೋ ಪದ ಟೆಲ್ ಇದೆ, ನಾ ಬರ್ಸಿರೋ ಲಿಸ್ಟ್ನಲ್ಲಿ ಇದಿದೆ ಟೆಲ್ ಪಾಸ್ಟ್ ಟೆನ್ಸು ಟೋಲ್ಡ್. ವಾಶ್ ಅನ್ನೋ ಶಬ್ದ ನಾ ಬರ್ಸಿದ ಲಿಸ್ಟ್ನಲ್ಲಿ ಇಲ್ಲ, ಅದನ್ನು ಯಾವ ರೀತಿ ಪಾಸ್ಟ್ ಟೆನ್ಸ್ ಮಾಡೋದು? ನಾವು ಕೊಡಲಾರ ಶಬ್ದ ಬಂದರೆ ವಿಶ್ ವಾಶ್ಡ್ ಇ ಡಿ ಹಚ್ಚಿದ್ರೆ ಸಾಕು. ನೆಕ್ಸ್ಟ್ ಇರೋ ಪದ ಬ್ರಾಕೆಟ್ನಲ್ಲಿ ರೈಟ್ ಅಂತ ಇದೆ, ಅದನ್ನು ಪಾಸ್ಟ್ ಟೆನ್ಸ್ ಯಾವ ರೀತಿ ಮಾಡಬೇಕು? ಇಲ್ಲಿ ರೈಟ್ ಇದ್ದಿದ್ದು ರಿಟರ್ನ್ ಬೈಪಟ್ ಹಾಕಬೇಕು ಇವನ್ನ. ಸೊ ಕೆಲವೊಂದಿಷ್ಟು ಪದಗಳು ಬರುತ್ತೆ 17 ಶಬ್ದ 18 ಶಬ್ದ, ಆ ಪದಗಳನ್ನ ನೀವು ಬೈಪಟ್ ಹಾಕಬೇಕು. ಅವುಗಳನ್ನು ಬಿಟ್ಟು ಯಾವುದೇ ಪದ ಬಂದರೂ ಕೂಡ ಅದನ್ನು ನೀವು ಇ ಡಿ ಹಚ್ಚಿ ಪಾಸ್ಟ್ ಟೆನ್ಸ್ ಮಾಡ್ಬೋದು. ಸೊ ಇದು ಇಂಗ್ಲೀಷ್ ಗ್ರಾಮರ್ ಉತ್ತರ ಬರುವಂಥ ಮೆಥಡ್. ಸೊ ಈಗ ನೆಕ್ಸ್ಟ್ ನೋಡಿ, ಮೂರನೇ ಎಕ್ಸಾಂಪಲ್ ನೋಡಿ, ದ ವಾರ್ ಅಗೇನ್ಸ್ಟ್ ದ ಅರ್ತ್ ಬಿಗ್ಯಾನ್. ಇದಿಲ್ಲ ಈ ಪ್ರಶ್ನೆಯಲ್ಲಿ ಏನಿದೆ, ಬಿಟ್ಟ ಸ್ಥಳದ ಹಿಂದ್ಗಡೆ ನೋಡ್ಕೊತಾ ಬನ್ನಿ. ಫಸ್ಟ್ ಬಿಟ್ಟ ಸ್ಥಳ ಹಿಂದ್ಗಡೆ ಎಲ್ಲೂ ನಿಮಗೆ ಏನು ಸಿಗಲ್ಲ, ದೇ ದೆಮ್ ದೀಸ್ ಪೀಪಲ್ ವಿ ಅನ್ನೋ ಶಬ್ದ ಸಿಗಲ್ಲ. ಆದ್ದರಿಂದ ನಾವು ಏನು ಮಾಡ್ತೀವಿ, ಇಲ್ಲಿ ವಾಸ್ ಅನ್ನೋ ಪದವನ್ನು ಬಳಸ್ತೀವಿ. ವಾಸ್ ಯಾಕೆ ಬಳಸ್ತಾ ಇದ್ದೀವಿ ಅಂದರೆ, ಇಲ್ಲಿ ಕೊಟ್ಟಂಥ ಪದ, ಈ ಕೊಟ್ಟಂಥ ಪದದಲ್ಲಿ ದೇ ದೆಮ್ ದೀಸ್ ಪೀಪಲ್ ವಿ ಅಂತ ಇಲ್ಲ, ಆದ್ದರಿಂದ ಇಲ್ಲಿ ವಾಸ್ ಅನ್ನೋ ಪದವನ್ನು ಬಳಸ್ತೀವಿ. ಇನ್ನು ಎರಡನೇ ಬಿಟ್ಟ ಸ್ಥಳದಕ್ಕೂ ಕೂಡ ಅದರಲ್ಲಿ ಹಿಂದೆ ದೇ ದೆಮ್ ದೀಸ್ ಪೀಪಲ್ ವಿ ಎಸ್ ಇಲ್ಲ, ವಾಸ್ ಹಚ್ತೀವಿ. ನೆಕ್ಸ್ಟಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ವಾಸ್ ಹಚ್ತೀವಿ. ಸೊ ವಾಸ್ ಹಚ್ಚೋದಾದ ನಂತರ ಏನು ಮಾಡಬೇಕು, ಬ್ರಾಕೆಟ್ನಲ್ಲಿರೋ ಶಬ್ದ ಯಾವುದೇ ಸೊ ಸೋ ಅನ್ನೋ ಶಬ್ದ ಬಂದರೆ ಸೋನ್, SOWN. ನಾವು ಕೊಟ್ಟಂಥ ಲಿಸ್ಟ್ನಲ್ಲಿ ಆ ಪದ ಇದೆ. ನೆಕ್ಸ್ಟು ಟ್ರಾನ್ಸ್ಫಾರ್ಮ್ ಏನಿದೆ, ಟ್ರಾನ್ಸ್ಫಾರ್ಮ್ಡ್. ನಾವು ಕೊಟ್ಟಂಥ ಲಿಸ್ಟ್ನಲ್ಲಿ ಈ ಪದ ಇಲ್ಲ, ಅದರ ಅರ್ಥ ED ಹಚ್ಚಿದ್ರೆ ಸಾಕು. ಟ್ರಾನ್ಸ್ಫಾರ್ಮ್ ಏನಿದೆ ಅದು ಸೇಮ್ ಬರ್ಕೊಂಡು ಅದಕ್ಕೆ ED ಹಚ್ಚಿದ್ರೆ ಸಾಕು, ಪಾಸ್ಟ್ ಟೆನ್ಸ್ ಆಗುತ್ತೆ. ನೆಕ್ಸ್ಟು ರಿಪ್ಲೇಸ್ ಶಬ್ದ ನಾವು ಕೊಟ್ಟಂಥ ಶಬ್ದದಲ್ಲಿ ಇಲ್ಲ, ಸೊ ರಿಪ್ಲೇಸ್ ಅನ್ನೋ ಶಬ್ದಕ್ಕೆ ರಿಪ್ಲೇಸ್ಡ್ ಅಂತ ಬರಿತೀವಿ. ಈ ರೀತಿ ಆನ್ಸರ್ಸ್ನ ಬಿಡಿಸ್ಬೇಕು. ಸೊ ಇವಿಷ್ಟು ಎಕ್ಸಾಂಪಲ್ ಇದೆ ಇಲ್ಲಿ. ಸೊ ಬ್ರಾಕೆಟ್ನಲ್ಲಿ ಕಮಿಟ್ ಅಂತ ಇದೆ, ಕಮಿಟೆಡ್ ಮಾಡ್ತೀವಿ. ಟ್ರೈ ಅಂತ ಇದೆ, ಟ್ರೈಡ್ ಅಂತ ಬರಿತೀವಿ. ಸೆಂಟೆನ್ಸ್ ಅಂತ ಇದೆ, ಸೆಂಟೆನ್ಸ್ಡ್ ಅಂತ ಬರಿತೀವಿ. ಮೂರು ಪದಗಳು ನಾವು ಕೊಟ್ಟ ಲಿಸ್ಟ್ನಲ್ಲಿ ಇಲ್ಲ, ED ಹಚ್ಚಿದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ಸೆಂಡ್ ಅಂತ ಬ್ರಾಕೆಟ್ನಲ್ಲಿದೆ, ಸೆಂಟ್ ಅಂತ ಮಾಡ್ತೀವಿ. ನೆಕ್ಸ್ಟ್ ಬಿಟ್ಟ ಸ್ಥಳ ರಿಸೀವ್ ಅಂತ ಇದೆ, ರಿಸೀವ್ ಇದ್ದಿದ್ದನ್ನ ರಿಸೀವ್ಡ್ ಅಂತ ಮಾಡ್ತೀವಿ. ನಾವು ಕೊಟ್ಟಂಥ ಪದದಲ್ಲಿ ಸೆಂಡ್ ಇದೆ, ಆದ್ದರಿಂದ ಸೆಂಟ್ ಅಂತ ಮಾಡ್ತೀವಿ. ರಿಸೀವ್ ಅನ್ನೋ ಪದ ನಾವು ಕೊಟ್ಟ ಲಿಸ್ಟ್ನಲ್ಲಿ ಇಲ್ಲ, ಅಂದರೆ ಪಾಸ್ಟ್ ಟೆನ್ಸ್ ಹೇಗೆ ಮಾಡಬೇಕಂತ ಇದೆ, ED ಹಚ್ಚಿ ಪಾಸ್ಟ್ ಟೆನ್ಸ್ ಮಾಡಬೇಕು. ಕೊನೆ ಅಕ್ಷರ ಇದರಲ್ಲಿ ಆಲ್ರೆಡಿ ಇ ಇದೆ, ಬರೀ ಡಿ ಹಚ್ಚಿದ್ರೆ ಸಾಕು, ರಿಸೀವ್ಡ್. ನೆಕ್ಸ್ಟ್ ಪದ ಕುಡ್ ಸಪ್ಲೈ ಅಂತ ಇದೆ, ಕುಡ್ ಸಪ್ಲೈಡ್, ಅದು ಸಪ್ಲೈ ಅನ್ನೋ ಶಬ್ದ ನಾವು ಕೊಟ್ಟ ಲಿಸ್ಟ್ನಲ್ಲಿ ಇಲ್ಲ, ಸೊ ಸಪ್ಲೈಡ್ ಮಾಡಿದ್ರೆ ಸಾಕು. ಕಾಲ್ ಕಾಲ್ಡ್, ಆಸ್ಕ್ ಆಸ್ಕ್ಡ್, ಹ್ಯಾವ್ ನಾವು ಕೊಟ್ಟಂಥ ಶಬ್ದದ ಲಿಸ್ಟ್ನಲ್ಲಿ ಇದೆ, ಇದು ಹ್ಯಾವ್ ಇದು ಹ್ಯಾಡ್, ಟೀಚ್ ಇದ್ದಿದ್ದು ಟಾಟ್, ಡಿಸ್ಮಿಸ್ ಡಿಸ್ಮಿಸ್ಡ್, ಡಿಸೈಡ್ ಡಿಸೈಡೆಡ್, ಅನೌನ್ಸ್ ಅನೌನ್ಸ್ಡ್. ಸೊ ಇಷ್ಟು ಪದಗಳು ಇಲ್ಲ ಲಿಸ್ಟ್ನಲ್ಲಿ, ಆದ್ದರಿಂದ ED ಹೆಚ್ಚು ಪಾಸ್ಟ್ ಟೆನ್ಸ್ ಮಾಡ್ತೀವಿ. ಇನ್ನು ನೆಕ್ಸ್ಟು ಅಮೇಜ್ ಅಮೇಜ್ಡ್, ಕಮಿಟ್ ಕಮಿಟೆಡ್, ಅಸಮೌನ್ ಸಮೌಂಡೆಡ್. ನೆಕ್ಸ್ಟು ಕಾಲ್ ಕಾಲ್ಡ್, ಡೂ ಡಿಡ್, ಡಿಸೈಡ್ ಡಿಸೈಡೆಡ್. ನೆಕ್ಸ್ಟು ಮೈಟ್ ಮೈಟ್ ಸೇಮ್ ಬರುತ್ತೆ, ಇಂಡ್ಯೂಸ್ ಇಂಡ್ಯೂಸ್ಡ್, ರಿಸೀವ್ ರಿಸೀವ್ಡ್, ರೈಟ್ ರಿಟರ್ನ್, ಪ್ರಿಪೇರ್ ಪ್ರಿಪೇರ್ಡ್, ಸಮೌನ್ ಸಮೌಂಡೆಡ್, ಇನ್ಸ್ಟ್ರಕ್ಟ್ ಇನ್ಸ್ಟ್ರಕ್ಟೆಡ್. ಸೊ ಕೊಟ್ಟಿರುವಂಥ ಪದವನ್ನು ಬ್ರಾಕೆಟ್ನಲ್ಲಿ ನೀವು ಈ ಲಿಸ್ಟ್ ಇದೆಯಲ್ಲ, ಈ ಲಿಸ್ಟ್ನಲ್ಲಿ ಚೆಕ್ ಮಾಡ್ಕೊಳ್ಳಿ, ಇವನ್ನ ಓದ್ಕೊಳ್ಳಿ. ಈ ಪದ ಬಿಟ್ಟು ಯಾವುದೇ ಪದಗಳು ಬಂದರೂ ಕೂಡ ನೀವು ಹೆಂಗೆ ಪಾಸ್ಟ್ ಟೆನ್ಸ್ ಮಾಡಬೇಕಂದ್ರೆ ED ಹಚ್ಚಿ ಪಾಸ್ಟ್ ಟೆನ್ಸ್ ಮಾಡ್ಬೋದು. ಸೊ ಬ್ರಾಕೆಟ್ ಬಿಟ್ಟ ಸ್ಥಳ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಎರಡು ಆನ್ಸರ್ ನೀವು ಬರಿಬೇಕು, ಒಂದು ಹೆಲ್ಪಿಂಗ್ ವರ್ಬ್ ಬರಿಬೇಕು, ಒಂದು ವರ್ಬ್ ಬರಿಬೇಕು. ಹೆಲ್ಪಿಂಗ್ ವರ್ಬ್ ಎಷ್ಟು ಇದೆ, ಎರಡು ಇದೆ, ಅಂದರೆ ಇಂಗ್ಲೀಷ್ನಲ್ಲಿ ಒಟ್ಟು ಇರೋದು 14, ಆದರೆ ನಿಮಗಿರೋ ಸಿಲೆಬಸ್ಸು 2. ಆ ಇಂಗ್ಲೀಷ್ 2 ಹೆಲ್ಪಿಂಗ್ ವರ್ಬ್ ಸಿಲೆಬಸ್ ಯಾವುದಂದ್ರೆ ವಾಸ್ ಮತ್ತು ವೇರ್. ಸೊ ವಾಸನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ವೇರ್ನ ರೂಲ್ಸ್ ನೆನ್ಪಿಟ್ಕೊಂಡು ಅದು ಬಂದಿಲ್ಲ ಅಂದರೆ ವಾಸ್ ಹಚ್ಚಬೇಕು. ವೇರ್ನ ರೂಲ್ಸ್ ಏನಂದರೆ, ದೇ ದೆಮ್ ದೀಸ್ ಪೀಪಲ್ ವಿ ಅನ್ನೋ ಪದ ಬಂದಿದ್ದರೆ ಅಥವಾ ಯಾವುದಾದ್ರೂ ಶಬ್ದಕ್ಕೆ ಲಾಸ್ಟ್ ಎಸ್ ಬಂದಿದ್ದರೆ ಆವಾಗ ನಾವು ವೇರ್ನ ಬಳಸಬೇಕು. ಈ ಪದಗಳು ಬಂದಿಲ್ಲ ಅಂದರೆ ವಾಸ್ನ ಬಳಸಬೇಕು. ಸೊ ಈ ರೀತಿ ನಾವು ಆನ್ಸರ್ಸ್ನ ಸಾಲ್ವ್ ಮಾಡ್ತೀವಿ. ಸೊ ಮುಂದಿನ ಗ್ರಾಮರ್ ವೀಡಿಯೋದಕ್ಕಾಗಿ ನಮ್ಮ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದು 1000 ವಿಡಿಯೋ ವ್ಯೂ ಆಗುತ್ತಲೇ ನಾವು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಧನ್ಯವಾದಗಳು.